ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಿಸೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ಆದ್ರೆ ಇನ್ನೂ 2A ಮೀಸಲಾತಿ ಕೊಡದೇ ಇರೋ ಕಾರಣ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜೀನಾಮೆ ಕೊಡಬೇಕು. 2A ಮೀಸಲಾತಿ ಕೊಡಿಸಿದ ಮೇಲೆ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರಿಗೆ ಉನ್ನತ ಹುದ್ದೆ ಕೊಡಿಸುವಂತೆ ನಾವು ಮನವಿ ಮಾಡಿಕೊಳ್ತೇವೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾನಿ ಸೋಮವಾರ ಬಿಜೆಪಿ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರುವಂತದ್ದು ಮದುವೆ ಆದ ನಂತರ, ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಅವರು ಲಕ್ಷ್ಮೀ ಹೊಟ್ಟಿವಳಿ ಅವರದು ಖಾನಾಪುರ ತಾಲೂಕಿನ ಹೊಟ್ಟಿವಳಿ ಅನ್ನೋ ವಿಲೇಜ್ ಬರ್ತೈತೆ, ಅವ್ರ ಸರ್ನೇಮು ಬರ್ತದೆ. ಲಕ್ಷ್ಮೀ ಹೊಟ್ಟಿವಳಿ ಅವರು ಪಂಚಮಸಾಲಿ ನನಗೆ ಗೊತ್ತಿರೋ ಮಟ್ಟಿಗೆ, ಯಾಕಂದ್ರೆ ಅವ್ರದ್ದು ಕಾಲೇಜಿನ ಸ್ಕೂಲದ ಸರ್ಟಿಫಿಕೇಟ್ ತೆಗೆದು ನೋಡಿದ್ರೆ ಅಲ್ಲಿ ಬರೀ ಹಿಂದೂ ಲಿಂಗಾಯತ ಅಂತ ಅಷ್ಟೇ ಬರೆಸಿದ್ದಾರೆ. ಅದಾದಮೇಲೆ ಅವ್ರು ಮದುವೆ ಆಗಿರುವಂಥದ್ದು ರವೀಂದ್ರ ಹೆಬ್ಬಾಳ್ಕರ್ ಅವ್ರನ್ನ. ರವೀಂದ್ರ ಹೆಬ್ಬಾಳ್ಕರ್ ಯಾವ ಕಾಸ್ಟು? ಲಿಂಗಾಯತ್ ಬನಿಸಿದ ಕಮ್ಯುನಿಟಿ. ಒಂದ್ಸಲ ಮದುವೆ ಆದಮೇಲೆ ಗಂಡನ ಸರ್ನೇಮ್ ಬರ್ತದೆ, ಲಕ್ಷ್ಮಿ ಹೊಟ್ಟೆ ಒಳಗೆ ಹೋಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಆದರು. ಅವಾಗ ಯಾರಿಗೆ ಮಕ್ಕಳಿಗೆ ಬರಬೇಕಂತಂದ್ರೆ ಅವ್ರ ಕಮ್ಯುನಿಟಿ ಮತ್ತು ಸರ್ನೇಮ್ ಅದು ಗಂಡನ ಸರ್ನೇಮು ಗಂಡನ ಕಮ್ಯುನಿಟಿನೇ ಬರ್ತದೆ, ಎಲ್ಲರಿಗೂ ಗೊತ್ತಿರುವಂಥದ್ದು. ಹೀಗಾಗಿ ಲಕ್ಷ್ಮೀ ರವೀಂದ್ರ ಹೆಬ್ಬಾಳ್ಕರ್ ಆದಮೇಲೆ ಮೃಣಾಲ್ ಹೆಬ್ಬಾಳ್ಕರನ್ನು ಸಹಿತ ಲಕ್ಷ್ಮೀ ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಆಗ್ತದೆ. ಅವಾಗ ಅವ್ರ ಕಮ್ಯುನಿಟಿ ಯಾವ್ದು ಬಂತು? ವೀರಶೈವ ಲಿಂಗಾಯತ ಬರಿದ ಕಮ್ಯುನಿಟಿ ಬಂತು. ಅದ್ರ ಸಲುವಾಗಿ ನಮ್ಮ ಮೈಯಲ್ಲಿ ಹರಿತಾ ಇರುವಂಥದ್ದು ಪಂಚಮಸಾಲಿ ರಕ್ತ ಪಂಚಮಸಾಲಿ ರಕ್ತ ಅನ್ನುವಂಥದ್ದು ಅದು ಹೇಳುವಂಥದ್ದು ಅಷ್ಟು ಸೂಕ್ತ ಅಲ್ಲ. ಅಂದರೆ ಏನು ಹೇಳ್ಕೊಂಡಿದ್ದಾರೆ, ಜಗದೀಶ್ ಶೆಟ್ಟರು ಬೇರೆ ಕಮ್ಯುನಿಟಿ ಅವರು ಬೆಳಗಾವ್ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಂಚಮಸಾಲಿಗಳು ಇರ್ತಾ ಇರೋದ್ರಿಂದ ಆ ವೋಟ್ ಬ್ಯಾಂಕ್ ಅನ್ನ ತಮ್ಮ ವಶ ಮಾಡ್ಕೊಳ್ಳೋದ್ರ ಸಲುವಾಗಿ ಅಪ್ಪಟ ಸುಳ್ಳನ್ನು ಹೇಳ್ತಾ ಇರುವಂತವ್ರು ಯಾರಾದ್ರೂ ಇದ್ರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನ್ನೋದನ್ನ ನಾನು ಭಾಳ ಸ್ಪಷ್ಟವಾಗಿ ಇಚ್ಛೆ ಪಡ್ತಾ ಇದ್ದೀನಿ. ಅದ್ರ ಸಲುವಾಗಿ ನೀವು ನಿಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನ ತಾವು ಮಾಡಿರುವಂತ ಅಭಿವೃದ್ಧಿ ಕೆಲಸಗಳನ್ನ ಹೇಳಿ ವೋಟ್ ಕೇಳಿ. ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ನಮ್ಮ ಮೋದಿಜಿಯವರು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು, ಬೊಮ್ಮಾಯಿ ಅವರು ಇಲ್ಲೇನು ಕೆಲಸ ಮಾಡಿದ್ದಾರೆ ಅವ್ರದ್ದು ನಾವು ಅಭಿವೃದ್ಧಿ ಕೆಲಸಗಳನ್ನು ಹೇಳ್ಕೊಂಡು ನಾವು ಓಟ್ ಕೇಳ್ತೀವಿ. ಅದನ್ನೆಲ್ಲ ಬಿಟ್ಟು ತಪ್ಪದಾರಿಗೆ ಮತದಾರ ನೀಡುವಂಥದ್ರ ಕಡೆ ಗಮನ ಹರಿಸಬಾರ್ದು. ನೀವು ಯಾವುದೇ ಕಾರಣಕ್ಕೂ ಸಹಿತ ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಇನ್ನೊಂದು ನಾನು ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು, ಇವತ್ತು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜೀನಾಮೆ ಕೊಡಬೇಕಾಗತ್ತೆ. ಯಾಕೆ ಅಂತ ಕೇಳಿದರೆ, ನಾವು ನಮ್ಮ ಸರ್ಕಾರ ಇದ್ದಾಗ ವೀರಶೈವ ಲಿಂಗಾಯತ ಪಂಚಮಸಾಲಿಗೆ 2A ಬೇಕನ್ನುವಂಥ ಹೋರಾಟವನ್ನು ಭಾಳ ದಿವಸಗಳಿಂದ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಇದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆಗೆ ಇನ್ನೊಂದಿಷ್ಟು ಕಾಂಗ್ರೆಸ್ಸಿನವರು ಮತ್ತು BJP ಅವರು ಸೇರಿ 2A ಸಲುವಾಗಿ ನಾವು ಹೋರಾಟವನ್ನು ಮಾಡಿದ್ದೀವಿ, ಪಾದಯಾತ್ರೆಯನ್ನು ಮಾಡಿದ್ದೀವಿ. ಪಾದಯಾತ್ರೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಅಧಿವೇಶನ ನಡೀತಾ ಇತ್ತು ಬೆಳಗಾವಿಯಲ್ಲಿ, ಅದರ ಎದುರುಗಡೆನೆ ನಮ್ಮ ಕೂಡಲ ಸಂಗಮ ಸ್ವಾಮೀಜಿಯವರು ಮತ್ತು ಇನ್ನಿತರ ನಮ್ಮ ಸಮಾಜದ ಹಿರಿಯರೆಲ್ಲರೂ ಕೂಡಿ ಒಂದು ಆ ಸಮಾರಂಭದಲ್ಲಿ ಏನು ಹೇಳಿದರು, ಅವತ್ತು ನಾನು ಕೈಗಾರಿಕಾ ಸಚಿವನಾಗಿದ್ದೆ, ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. ಆ ಸಂದರ್ಭದಲ್ಲಿ ಹೇಳಿರುವಂಥದ್ದು, ಮುರುಗೇಶನ್ನ ನಿಮ್ಮ ಸರ್ಕಾರದಲ್ಲಿ ನೀವು 2A ಮಾಡಿಕೊಟ್ರೆ ನಾನು ಬೆಳಗಾವಿಯಿಂದ ಕುಂದಾ ತಗೊಂಡ್ಬಂದು ನಿಮ್ಮ ಮನೆತನ ಬಂದು ನಿಮ್ಗೆ ಸನ್ಮಾನ ಮಾಡಿ ಬರ್ತೇನೆ. ಇನ್ನೊಂದ್ಸಲ ಹೇಳ್ತೇನೆ, ನೀವು 2A ಮಾಡಿಕೊಟ್ರೆ ಬೆಳಗಾವಿಯಿಂದ ಕುಂದಾ ತಂದು ನಾವೆಲ್ಲ ಸಮಾಜದವ್ರು ಕರ್ಕೊಂಡ್ಬಂದು ಸನ್ಮಾನ ಮಾಡ್ತೇನೆ. ಒಂದು ವೇಳೆ ನಿಮ್ದು ಆಗದೆ ಇದ್ರೆ, ಮುಂದಿನ ಸಲ ನಮ್ಮ ಸರ್ಕಾರ ಬಂದರೆ ಕೇವಲ 3 ದಿನದಲ್ಲಿ ನಾನು 2A ಮಾಡಿಕೊಡ್ತೇನೆ. ಅವಾಗ ನೀವು ಮುದ್ದೋಳದಿಂದ ಒಂದು ತೊಲಿ ಇದು ಒಂದು ಬಂಗಾರದ ಬಳೆಯನ್ನು ತಂದು ನನಗೆ ಸನ್ಮಾನ ಮಾಡಬೇಕು ಅನ್ನೋಂಥದ್ದನ್ನು ಅವ್ರು ಹೇಳಿದರು. ತಾವೇ ಎಲ್ಲರೂ ಇಲ್ಲಿರುವಂಥ ಪತ್ರಕರ್ತ ಮಿತ್ರರು ಇದನ್ನು ಭಾಳ ಹೈಲೈಟ್ ಮಾಡಿದರೆ ತಮಗೆಲ್ಲರೂ ನೆನಪಿರುತ್ತೆ ನಾನು ಭಾವಿಸ್ತೇನೆ. ನಾನೊಂದು ಕೇಳ್ತೇನೆ, ಅವಾಗ ಹೇಳಿದೆ ನಾನು ನಮ್ಮ ಕಡೆ 2A ಮಾಡಲಿಕ್ಕಾಗಲಿಲ್ಲ, ನಾವು 2D ಮಾಡಿದ್ದೀವಿ. 2Dದಲ್ಲಿ ಯಾವುದೇ ಇದ್ದಂಥ ಸಮಾಜದವರಿಗೆ ಅನ್ಯಾಯ ಆಗಲಾರ್ದಂತೆ, ಅವ್ರ ಕಡೆ ಇರುವಂಥ ಪರ್ಸೆಂಟೇಜನ್ನು ಕಡಿಮೆ ಮಾಡಲಾರ್ದಂತೆ ನಾವು SC ST ಬಂಜಾರ ಮತ್ತು ಲಿಂಗಾಯತ ಸಮಾಜಕ್ಕೆ ನಾವು ಹೆಚ್ಚಿನ ಕೋಟಾಗಳನ್ನು ಮಾಡಿಕೊಟ್ಟಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ನಾವು 2A 2B ಇರೋದನ್ನು 2C 2D ಅನ್ನು ಮಾಡಿಕೊಂಡು 2A 2B ಡಿಸ್ಟರ್ಬ್ ಆಗಲಾರ್ದನ್ನೇ 2C ಮತ್ತು 2D ಮಾಡಿರುವಂಥದ್ದು ತಮ್ಗೆ ಗೊತ್ತಿದೆ. ನಾನು ಇವತ್ತು ಕೇಳ್ತಾ ಇರುವಂಥದ್ದು ಅಷ್ಟೇ, ನೀವು 3 ದಿನದಲ್ಲಿ ನಾನು 2A ಮಾಡಿಕೊಡ್ತೀನಿ ಅಂತ ಹೇಳಿದ್ರಿ, ಇವತ್ತು 3 ದಿನಲ್ಲ 1 ವರ್ಷ ಆಯಿತು, ಯಾಕೆ ಮಾಡಿಲ್ಲಮ್ಮ ನೀವು? ನೀವು ನಿಜವಾಗಿಯೂ ಸಹಿತ ಪಂಚಮಸಾಲಿ ಆಗಿದ್ರಂದ್ರೆ ನೀವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ತಿದ್ರಿ,
ನಾವು ಟೂ ಎ ಮಾಡಿಕೊಡ್ತೀನಿ ಅನ್ನುವಂತ ಆ ಸಮಾಜಕ್ಕೆ ಒಂದು ಭರವಸೆಯನ್ನು ಕೊಟ್ಟು ಓಟ್ ಹಾಕ್ಸ್ಕೊಂಡು ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ. ಅದ್ರ ಸಲುವಾಗಿ ನನಗೆ ಮೂರು ತಿಂಗಳಾದ್ರೂ ಸಹಿತ ಮಾಡಿಕೊಡ್ಲಿಕ್ಕೆ ಆಗಿಲ್ಲ, ಒಂದು ಮೂರು ತಿಂಗಳಲ್ಲಿ ಆಗಿಲ್ಲ, ಇವತ್ತು ಒಂದು ವರ್ಷ ಆದ್ರೂ ಆಗಿಲ್ಲ. ಅದ್ರ ಸಲುವಾಗಿ ಈ ಸಮಾಜಕ್ಕೆ ಕಳ್ಕಳಿ ಇದ್ರೆ ಇವತ್ತಿಂದ ಇವತ್ತನ್ನೇ ರಾಜೀನಾಮೆ ಕಳಿಸಿ ಟೂ ಎ ಮಾಡಿ ಕೊಟ್ಟ ಮೇಲೆ ನೀವು ಮತ್ತೆ ಮಂತ್ರಿಗಳಾಗಿ ಮುಂದುವರಿ. ನಾನು ಬರೀ ಒಂದು ಜೊತೆ ಬಂಗಾರದ ಬಳೆ ಅಲ್ಲ, ಒಂದು ಕೆಜಿ ಒಂದು ಬಂಗಾರದ ಬಳೆಗಳನ್ನ ಉಳಿದ ಆಭರಣಗಳನ್ನು ಮಾಡಿಸಿ ಹತ್ತಾರು ಸಾವಿರ ಸಮಾಜದ ಬಂಧುಗಳನ್ನು ಕರೆಸಿ ನಿಮಗೆ ಬೆಳಗಾವಿಯಲ್ಲಿ ಆಗಲಿ ಬೆಂಗಳೂರಲ್ಲಿ ಆಗಲಿ ನೀವು ಎಲ್ಲಿ ಹೇಳ್ತೀರಿ ಅಲ್ಲಿ ಬಂದು ನಿಮ್ಮ ಸನ್ಮಾನ. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.